ಜಿಲ್ಲೆಯಲ್ಲಿ ಜೆಡಿಎಸ್ ಪಂಚರತ್ನ ಯಾತ್ರೆ ಸೇಡಂ ಕ್ಷೇತ್ರದಲ್ಲಿ ಮೂರನೇ ದಿನ ಎಚ್ಡಿಕೆ ಅಬ್ಬರ. ಬೆಳೆ ವಿಮೆ ಹಣ ಬಿಡದೇ ಇದ್ರೆ ಮೂರು ತಿಂಗಳ ಕಾಲ ಧೈರ್ಯವಾಗಿ ನಿಮ್ಮ ಸಂಕಷ್ಟ ಏನಿದೆ ಸಾಲದ ಸಂಕಷ್ಟಗಳು ಧೈರ್ಯವಾಗಿ ಅದನ್ನು ಮುಂದೂಡಿ ಆತ್ಮಹತ್ಯೆಗೆ ಶರಣಾಗಬೇಡಿ. ಅದೆಲ್ಲ ಏನೇ ಇದ್ದರೂ ಸಮಸ್ಯೆಗಳನ್ನು ಬಗೆಹರಿಸ್ಕೊಡ್ತೀವಿ. ನನ್ನ ಜವಾಬ್ದಾರಿ ಅದು. ನಮ್ಮ ರೈತ ಬಾಂಧವರಿಗೆ ಈ ಸಂಕ್ರಾಂತಿಯ ದಿನ ಇನ್ನೇನು ಪ್ರಾರಂಭ ಆಗಿದೆ ಹೇಳ್ತಕ್ಕಂಥದ್ದು, ನಿಮ್ಮ ಕುಟುಂಬಗಳನ್ನ ಅನಾಥನ ಮಾಡಬೇಡಿ, ಭಯ ಬಿಡಬೇಕಾಗಿಲ್ಲ. ಏನೇ ಸಮಸ್ಯೆಗಳಿದ್ದರೂ ನಾನು ಬಗೆಹರಿಸ್ಕೊಡ್ತೀನಿ. ನನಗೆ ವಿಶ್ವಾಸ ಇದೆ ಈ ಬಾರಿ ಜನತಾದಳಕ್ಕೆ ಈ ನಾಡಿನ ಜನತೆ ಬೆಂಬಲ ನೀಡ್ತಾರೆ. ಅವತ್ತು ಕೇವಲ 37 ಸ್ಥಾನ ಇಟ್ಕೊಂಡೆ, 25,000 ಕೋಟಿ ರೈತ ಸಾಲ ಮನ್ನಾ ಕೊಟ್ಟಿದ್ದೀನಿ. ಇವತ್ತು ಸ್ವತಂತ್ರ ಸರ್ಕಾರ ತರತಕ್ಕಂಥ ನಿಟ್ಟಿನಲ್ಲಿ ಜನತೆಯ ಭಾವನೆಗಳನ್ನ ನಾನು ಗಮನಿಸ್ತಾ ಇದ್ದೇನೆ. ಇವತ್ತು ಸ್ವತಂತ್ರ ಸರ್ಕಾರ ಬರೋದ್ರಲ್ಲಿ ಯಾವ ಸಂಶಯ ಇಲ್ಲ ನನಗೆ. ಅದರಿಂದ ರೈತರು ಧೈರ್ಯವಾಗಿರಿ, ಆತ್ಮಹತ್ಯೆ ಶರಣಾಗಬೇಡಿ. ಈವನ್ ಕಿರಾಣಿ ಅಂಗಡಿ ಮಾಲೀಕ ಮೊನ್ನೆ ನಿಮ್ಮ ಹಳಂದಿನಲ್ಲಿ 2 ಮಕ್ಕಳನ್ನ ಬಾವಿಗೆ ತಳ್ಳಿ ಅವನು ಸತ್ತಿದ್ದಾನೆ. ಅದಕ್ಕೆ ಕಾರಣ ಅವನ ಆರೋಗ್ಯದ ಅವನ ಹೆಂಡತಿ ಆರೋಗ್ಯದ ಸಮಸ್ಯೆ ಸಾಲ ಮಾಡಿರ್ತಕ್ಕಂಥದ್ದು. ಅದರಿಂದ ನಾಡಿನ ಸಂಪೂರ್ಣ ಜನತೆಗೆ ಸಂಕ್ರಾಂತಿ ಹಬ್ಬ ಶುಭಾಶಯ ಅಡ್ವಾನ್ಸ್ ಆಗಿ ಇಲ್ಲಿ ಹೇಳೋದು ಬೇರೆ, ಅದರ ಜೊತೆಗೆ ನಿಮ್ಮ ಬದುಕಿಗೆ ಒಂದು ಉತ್ತಮವಂಥ ವಾತಾವರಣ ಕಲ್ಪಿಸ್ಕೊಡ್ತೀನಿ. ಯಾವುದೇ ಕಾರಣಕ್ಕೂ ಸಾಲಗಾರರಾಗಿದ್ದೇವೆ ಅಂತಲೋ ಮತ್ತಿನ ಯಾವುದೋ ಆರ್ಥಿಕ ತೊಂದರೆಗಳಿಗೆ ಇವತ್ತು ಜೀವ ಕಳ್ಕೊಳ್ತಕ್ಕಂಥ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.